ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಿಟಿದು ಸಿ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ ಆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಯಾವ ರೀತಿ ಕ್ಯಾಟಗರಿ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಲೈಕ್ನ ಮಾಡಿ ಇದು ಡ್ರಾಫ್ಟ್ ಸೆಟ್ ಮ್ಯಾಟ್ರಿಕ್ಸ್ ಡ್ರಾಫ್ಟ್ ಅಂದರೆ ಕರಡು ಸೆಟ್ ಮ್ಯಾಟ್ರಿಕ್ಸ್ ಅಂದರೆ ಒಂದು ಟೆಂಪಲ್ ಸೀಟ್ ಮ್ಯಾಟ್ರಿಕ್ಸ್ ಆ ನಿಮಗೆ ಅಫಿಷಿಯಲಾಗಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತಾರೆ ಫಾರ್ ರೆಫರೆನ್ಸ್ ಪರ್ಪಸ್ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರಕಟ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅದನ್ನು ನಾನು ನೋಡಿ ಹುಟ್ಟಿದ ನೋಡ್ಕೋಬೋದು ಇಲ್ಲಿ ಆಗಿ ನಿಮಗೆ ಡೌಟ್ ಇರುತ್ತೆ ಯಾವೆಲ್ಲ ಕಾಲೇಜ್ಗಳು ನಾನು ಚೂಸ್ ಮಾಡಬೇಕು ಯಾವೆಲ್ಲ ಕ್ಯಾಟಗರಿ ವೈಸ್ ಯಾವೆಲ್ಲ ಸೀಟ್ಗಳು ಕೂಡ ಇದ್ದಾವೆ ಅಂತ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಫಾರ್ ಯುವರ್ ರೆಫರೆನ್ಸ್ ಹೇಳ್ತೀನಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಸೀಟ್ಗಳು ಕೂಡ ಇರ್ತವೆ ಬಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಕೆಲವೊಂದು ಟೈಮ್ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಖಾಸಗಿ ಕಾಲೇಜುಗಳಲ್ಲಿ ಯಾವೆಲ್ಲ ಡಿಮ್ಯಾಂಡ್ ಬ್ರಾಂಚ್ ಇದೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಡಿಮ್ಯಾಂಡ್ ಇದೆ ಅದನ್ನು ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಸೀಟ್ಗೆ ಕೊಡೋದಿಲ್ಲ ಅದನ್ನು ಬಂದ್ಬಿಟ್ಟು ಪ್ರೈವೇಟ್ ಕೊಡದಡಿ ಕೊಡ್ತಾರೆ ಆ ರೀತಿ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಸೀಟ್ ಬಂದ್ಬಿಟ್ಟು ಈ ರೀತಿ ಕೆಲವೊಂದು ಅಂಶಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟೋ ಸೀಟ್ ಇದೆ ಎಷ್ಟು ರಿಸರ್ವ್ ಇದೆ ಎಷ್ಟು ಐಕ ಇದೆ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ವಿದ್ಯಾರ್ಥಿಗಳು ಸೀಟ್ ಮ್ಯಾಟ್ರಸನ್ನು ಕೂಡ ನೋಡಬೇಕಾಗುತ್ತೆ ಅರ್ಥ ಆಯಿತಾ ಇಲ್ಲಿ ಕಾಲೇಜ್ ವೈಸ್ ಇದೆ ನೋಡಿ ಮೊದಲು ಒಂದು ಗೌರ್ಮೆಂಟು ಅದೇ ರೀತಿ ಒಂದು ಪ್ರೈವೇಟ್ನಾಗ ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ನಿಮಗೆ ಐಡಿಯಾ ಬರುತ್ತೆ ಫಾರ್ ಎಕ್ಸಾಂಪಲ್ ಅಂದ್ಬಿಟ್ಟು ಗೌರ್ಮೆಂಟ್ ಜಿಲ್ಲೆ ಕಾಲೇಜ್ ಚಳ್ಳೆ ಕೆರೆ ಚಿತ್ರದುರ್ಗ ಇಲ್ಲಿ ಕೇವಲ ಮೂರು ಬ್ರಾಂಚ್ ಇದೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆಟೋಮೊಬೈಲು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆ್ಯಂಡ್ ಇಂಜಿನಿಯರಿಂಗ್ ಮೂರು ಸೀಟ್ಗಳು ಕೂಡ ಇದ್ದಾವೆ ಇಲ್ಲಿ ಟೋಟಲ್ ಇನ್ ಎಷ್ಟಿದೆ ಅಂದರೆ ಅರುವತ್ತು ಸೀಟ್ಗಳು ಇಂಟೇಕ್ ಇದ್ದಾವೆ ಎಲ್ಲ ಕೂಡ ಕೆ ಎ ಮುಖಾಂತರವೇ ಫಿಲ್ ಆಗುತ್ತೆ ಆಫ್ಕೋರ್ಸ್ ಗೌರ್ಮೆಂಟ್ ಸೀಟ್ಗಳು ಗೌರ್ಮೆಂಟ್ ಕಾಲೇಜುಗಳು ಕೆ ಎ ಮುಖಾಂತರನೇ ಫಿಲ್ ಆಗ್ಬೋದು ಬಟ್ ಖಾಸಗಿ ಕಾಲೇಜುಗಳು ಕಾಮೆಂಟ್ ಕೆ ಅದರ್ ಇದರ ಮೇಲೆ ಫಿಲ್ ಆಗುತ್ತೆ ಮ್ಯಾನೇಜ್ಮೆಂಟ್ ಕೋಟ ಅದ್ರ ಮೇಲೆ ಫಿಲ್ ಆಗುತ್ತೆ ಇಲ್ಲಿ ಪಿ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಗೌರ್ಮೆಂಟಿಂದ ಇದಾಗುತ್ತೆ ಎಸ್ ಎನ್ ಕ್ಯೂ ಕೊಡದಡಿ ಎಷ್ಟು ಪರ್ಸೆಂಟ್ ಆದರೆ ಐದು ಪರ್ಸೆಂಟ್ ಸೀಟ್ಗಳು ಎಸ್ ಎನ್ ಕ್ಯೂ ಒಡದಲ್ಲಿ ಹೋಗುತ್ತೆ ಇದರಲ್ಲಿ ತಲಾ ಒಂದೊಂದು ಬ್ರಾಂಚ್ಗಳಿಗೆ ಮೂರು 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 ಸೀಟ್ಗಳು ಕೂಡ ಹೋಗ್ತವೆ ಒಂಬತ್ತು ಸೀಟ್ಗಳು ಕೂಡ ಎಸ್ ಎನ್ ಕ್ಯೂ ಕೊಡದಲ್ಲಿ ಇರ್ತದೆ ಎಸ್ ಎನ್ ಕ್ಯೂ ಐದು ಪರ್ಸೆಂಟ್ ರಿಸರ್ವೇಶನ್ ನಿಮಗೆ ಗೊತ್ತಿರೋ ಹಾಗೆ ಈ ತಲಾ ಕೋರ್ಸ್ಗಳು ಮೂರು ಮೂರು ತಲಾ ಎಸ್ ಎನ್ ಕ್ಯೂ ಒಳದಲ್ಲಿ ನಿಮಗೆ ಸೀಟ್ನ ಕೊಡಲಾಗ್ತದೆ ಇಲ್ಲಿ ಆಗಿ ಗಮನಿಸಬೇಕಾಗುತ್ತೆ ಅದೇ ರೀತಿ ಇಲ್ಲಿ ನೋಡಿದರೆ ಎಸ್ ಪಿ ಎಲ್ ನೋಡಿದು ಡಿಫೆನ್ಸ್ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಡಿಫೆನ್ಸು ಎಲ್ಲ ಬರ್ತಲ್ಲ ಅವರಿಗೆಲ್ಲ ತಲಾ ಒಂದಿದೆ ಆದರೆ ಕಂಪ್ಯೂಟರ್ ಸೈನ್ಸ್ ಜೀರೋ ಇದೆ ಎಚ್ ಕೆ ಹೈದ್ರಾಬಾದ್ ಕರ್ನಾಟಕ ಯಾರೆಲ್ಲ ವಿದ್ಯಾರ್ಥಿಗಳು ಐಕ್ಕ ಡಿಸ್ಟಿಕ್ಕಲ್ಲಿದ್ದಾರಾ ಹೈದ್ರಾಬಾದ್ ಕರ್ನಾಟಕ ವ್ಯಾಲಿಡ್ ಆಗಿರಬೇಕು ಸರ್ಟಿಫಿಕೇಟ್ ಇರಬೇಕು ಎಲ್ಲ ವೆರಿಫೈ ಆಗಿರಬೇಕು ಅವ್ರಿಗೆ ಕೂಡ ತಲಾ ನಾಲ್ಕಿದೆ ಕಂಪ್ಯೂಟರ್ ಸೈನ್ಸ್ ಫೈ ಇದೆ ಆಗುತ್ತೆ ಅದೇ ರೀತಿ ಆರ್ ಕೆ ಆರ್ ಕೆ ಅಂದರೆ ರಿಸರ್ವಡ್ ಕರ್ನಾಟಕ ರಿಸರ್ವ್ ಕರ್ನಾಟಕ ಅಂದರೆ ರಿಸರ್ವ್ಡ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಮೆರಿಟ್ ಎಲ್ಲ ಬರ್ತಾರೆ ರಿಸರ್ವ್ ಕರ್ನಾಟಕ ಐವತ್ತೆರಡು ಸೀಟ್ಗಳು ಕೊಡಿದ್ದಾವೆ ಟೋಟಲ್ ಬಂದ್ಬಿಟ್ಟು ಐವತ್ತಾರು ಟೋಟಲ್ ಹೇಗೆ ಅಂದರೆ ನೋಡೋದಾದರೆ ಐ ಎಚ್ ಕೆ ಆರ್ ಕೆ ಹೈದರಾಬಾದ್ ಕರ್ನಾಟಕ ಅದೇ ರೀತಿ ರಿಸರ್ವ್ ಕರ್ನಾಟಕ ಎಲ್ಲ ಸೇರಿಸಿ ಟೋಟಲ್ ಐವತ್ತಾರು ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರು ಬರ್ತಾರೆ ಅವರು ಬರ್ತಾರೆ ರಿಸರ್ವ್ ಕರ್ನಾಟಕದಲ್ಲಿ ಯಾರು ಬರ್ತಾರೆ ಅಂದರೆ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ರಿಸರ್ವ್ ಕರ್ನಾಟಕ ಬರ್ತಾರೆ ರಿಸರ್ವ್ ಕರ್ನಾಟಕ ಕರ್ನಾಟಕ ಕ್ಯಾಟಗರಿ ಒಳಗೆ ನಿಮಗೆ ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ಓ ಬಿ ಸಿ ಆ ರೀತಿ ನಿಮಗೆ ಬರ್ತದೆ ಅಷ್ಟೇ ಸಿಂಪಲ್ಲು ಟೋಟಲ್ ಬಂದ್ಬಿಟ್ಟು ಐವತ್ತಾರು ಐವತ್ತಾರು ಸೀಟಲ್ಲಿ ಎ ಐ ಬಂದುಬಿಟ್ಟು ಐವತ್ತಾರು ಸೀಟು ಎಚ್ ಕೆ ಆರ್ ಕೆ ಇದೆ ಮೂರು ಎಸ್ ಎನಿಕೂ ಇದೆ ಐವತ್ತಾರು ಪ್ಲಸ್ ಮೂರು ಐವತ್ತೊಂಬತ್ತೈದು ಒಂದು ಸ್ಪೆಷಲ್ಲು ಅದೇ ರೀತಿ ಪಿ ಎಚ್ ಫೈವ್ ಪರ್ಸೆಂಟ್ ಅಂತ ಇದೆ ಎಲ್ಲ ಸೇರಿಸಿ ನಿಮಗೆ ಅರೌಂಡು ಸಿಕ್ಸ್ಟಿ ಸೀಟ್ಗಳು ಕೂಡ ಆಗ್ತವೆ ಅದನ್ನು ನಿಮಗೆ ಇಲ್ಲಿ ಕೊಡ್ತಾರೆ ನಿಮಗೆ ಐಡಿಯಾ ಬಂದುಕೊತೀನಿ ಅಲ್ಲಿ ಇಲ್ಲಿ ಅದೇ ರೀತಿ ಇಲ್ಲಿ ಎಚ್ ಕೆ ಐದರದ್ದು ಕರ್ನಾಟಕ ಒಳಗಡೆ ಕೂಡ ಕಟಗಡೆ ಇರ್ತದೆ ಆರ್ ಕೆ ಒಳಗಡೆ ಕೂಡ ಕಟಗಡೆ ಇರ್ತದೆ ಅದೇ ರೀತಿ ನಿಮಗೆ ಎಸ್ ಎನ್ ಯು ಕ್ಯೂ ಕೊಠಗಡೆ ಏನಂದರೆ ನಿಮ್ಮದು ಇನ್ಕಮ್ ಅದ ಅದೇ ನಿಮ್ಮದು ಇನ್ಕಮ್ ಯಾರ್ದು ಕಡಿಮೆ ಇದೆ ಅಂಥವ್ರಿಗೆ ಸಿಗುತ್ತೆ ಅದು ಬ್ರಾಂಚ್ ವೈಸ್ ನಿಮಗೆ ಗೊತ್ತಿರೋ ಸಿಗುತ್ತೆ ಎಸ್ ಎನ್ ಕ್ಯೂ ಸಿಕ್ಕಿದ್ರೆ ನಿಮಗೆ ಫೀಸ್ ಕಡಿಮೆ ಆರಾಮಾಗಿ ನೀವು ಇಂಜಿನಿಯರಿಂಗ್ ಓದ್ಬೋದು ಎಸ್ ಎನ್ ಕ್ಯೂ ಅಂದ್ಬಿಟ್ಟು ಜನರಲ್ ಜನರಲ್ ಅದೇ ರೀತಿ ಒ ಬಿ ಸಿ ಅವರಿಗೆ ಎಸ್ ಎನ್ ಕ್ಯೂ ಕೊಟ್ಟು ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜುಗಳಿಗಿಂತ ಗೌರ್ಮೆಂಟ್ ಕಾಲೇಜ್ ಸಿಗೋದಕ್ಕಿಂತ ಖಾಸಗಿ ಕಾಲೇಜುಗಳು ಸಿಕ್ಕಿದ್ರೆ ಯೂಸ್ ಆಗುತ್ತೆ ಯಾಕಂದರೆ ಖಾಸಗಿ ಕಾಲೇಜ್ಗಳಲ್ಲಿ ಫೀಸ್ ಬಂದ್ಬಿಟ್ಟು ಜಾಸ್ತಿ ಇದೆ ಒಂದು ಲ್ಯಾಕ್ ಇದೆ ಅಂಥವ್ರಿಗೆ ಇಪ್ಪತ್ತೆರಡು ಇಪ್ಪತ್ತರಿಂದ ತರ್ಟಿ ತೌಸಂಡ್ ಟ್ವೆಂಟಿ ತೌಸಂಡಿಂದ ತರ್ಟಿ ತೌಸಂಡ್ ಫೀಸ್ ಆಗೋ ಕಾರಣ ಅಂಥವ್ರಿಗೆ ಬಹಳ ಎಲ್ಪ್ಫುಲ್ ಆಗುತ್ತೆ ದೊರಕೆ ಇಷ್ಟಪಡ್ತೀನಿ ಈಗ ಒಂದು ಗುಡ್ ನ್ಯೂಸ್ ಏನಂದರೆ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷನ್ ಲರ್ನಿಂಗ್ ಕೂಡ ಎಲ್ಲ ಕೆಲವೊಂದು ಕಾಲೇಜುಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಗುಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ಅದೊಂದು ಕಾಲೇಜ್ ಖಾಸಗಿ ಕಾಲೇಜುಗಳನ್ನ ನಾನು ನೋಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ವೆಯ್ಟ್ ಸಂಭ್ರಮ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಬೆಂಗಳೂರು ಸಂಭ್ರಮ್ ಕಾಲೇಜ್ನ ತೋರಿಸ್ತೇನೆ ನಿಮಗೆ ವಿದ್ಯಾರಾಯಣಪುರಂ ಬೆಂಗಳೂರು ಇಲ್ಲಿ ನಿಮಗೆ ಇಂಟೆಕ್ ಸೆಟ್ಗಳು ಕೂಡ ಇಷ್ಟು ಅಂತ ತೊಟ್ಟಿದ್ದಾರೆ ನೋಡಿ ಹೇಗೆ ಅಂದರೆ ನಿಮಗೆ ಇಲ್ಲಿ ಬ್ರಾಂಚ್ ವೈಸ್ ನಿಮಗೆಲ್ಲ ಬ್ರಾಂಚ್ ಕೊಟ್ಟಿದ್ದಾರೆ ಇಂಟೆಕ್ ಇಷ್ಟು ಇಷ್ಟು ಇಂಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಅರುವತ್ತು ಕೊಟ್ಟಿದ್ದಾರೆ ಎ ಮಿಷನ್ ಲರ್ನಿಂಗು ಅರುವತ್ತು ಸಿವಿಲ್ ಮೂವತ್ತು ಸಿ ಎಸ್ ಇನ್ನೂರ ನಲ್ವತ್ತು ಕೊಟ್ಟಿದ್ದಾರೆ ಸೈಬರ್ ಸೆಕ್ಯೂರಿಟಿ ಅರುವತ್ತು ಇ ಸಿ ನೂರಿಪ್ಪತ್ತು ಐ ಎಸ್ ಅರವತ್ತು ಮೆಕ್ಯಾನಿಕಲ್ ಅರವತ್ತು ಇದು ಕಾಲೇಜ್ ಮೇಲೆ ಡಿಪೆಂಡು ಯಾಕೆ ಎಂಟೆಕ್ ಸಿ ಎಸ್ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಅದಕ್ಕೋಸ್ಕರ ಸಿ ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಿದರೆ ಎಂ ಜಿ ಎಮ್ ಟಿ ಮ್ಯಾನೇಜ್ಮೆಂಟ್ ಒಳಗಡೆ ಇಲ್ಲಿದ್ದೇವೆ ನೋಡಿ ಇವೆಲ್ಲ ಮ್ಯಾನೇಜ್ಮೆಂಟ್ ಒಳಗಡೆ ಫಿಲ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕೊಟ್ಟಂತ ನಮಗೆ ಹಾಗೆ ನೀವೇ ಫೀಸ್ನ ಕಟ್ಟಿ ನೀವೇ ಮೀನ್ಸ್ ನೀವೇ ಫೀಸ್ನ ಕಟ್ಟಿ ಮ್ಯಾನೇಜ್ಮೆಂಟ್ ಕೊಡೋಗಡೆ ನೀವು ಸೀಟ್ನ ಕೂಡ ಪಡೆದುಕೊಳ್ಳಬಹುದು ಇದು ಮ್ಯಾನೇಜ್ಮೆಂಟ್ ಕೋಟ ಇದು ಎಸ್ ಜನಕ್ಕೆ ಕೋಟ ಸೇಮ್ ನಿಮಗೆ ಅಲ್ಲಿ ಕ್ಯಾಟಗರಿ ಟು ಬಂದ್ಬಿಟ್ಟು ತರ್ಟಿ ಪರ್ಸೆಂಟ್ ಸೀಟ್ಗಳು ಬಂದ್ಬಿಟ್ಟು ಕಮೆಂಟ್ಗೆ ಕಮೆಂಟ್ಗೆ ಮುಖಾಂತರ ತರ್ಟಿ ಪರ್ಸೆಂಟ್ ಸೀಟ್ಗಳು ಕೂಡ ಹೋಗ್ತವೆ ಅದನ್ನು ನೀವು ಕೂಡ ಪಡೆದುಕೊಳ್ಳಬಹುದು ಇದು ಕಮೆಂಟ್ಗೆ ಮುಖಾಂತರ ನಿಮಗೆ ಹೋಗ್ತದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಇಲ್ಲಿ ನೋಡೋದಾದ್ರೆ ಪಿ ಹೆಚ್ಚು ಸ್ಪೆಷಲ್ ಕ್ಯಾಟಗರಿ ಸೇಮ್ ಪಿ ಎಚ್ ಬಂದುಬಿಟ್ಟು ಪಿ ಹೆಚ್ ಕ್ಯಾಂಡಿಡೇಟ್ಸ್ಗಳಿಗೆ ಇಂತಿಷ್ಟಿಟ್ಯೂಟ್ಗಳಂತ ಹೋಗಿದ್ದಾವೆ ಇಲ್ಲಿ ಎಚ್ ಕೆ ಆರ್ ಕೆ ಅಂತ ಇದೆ ಹೈದ್ರಾಬಾದ್ ಕರ್ನಾಟಕ ಆರ್ ಕೆ ಅಂದರೆ ರಿಸರ್ವ್ ಕರ್ನಾಟಕ ಸೇಮ್ ಎಲ್ಲ ಕೆಟಗರಿ ಎಚ್ ಕೆ ಅಂದರೆ ಹೈದ್ರಾಬಾದ್ ಕರ್ನಾಟಕ ಕೆಟಗರಿ ಅವ್ರಿಗೆ ಬರ್ತದೆ ಯಾರು ಅಲ್ಲಿ ಡಿಸ್ಟ್ರಿಕಲ್ಲಿದ್ದೀರಾ ಸರ್ಟಿಫಿಕೇಟ್ ಇದೆ ವ್ಯಾಲಿಡ್ ಇದೆ ಅವರಿಗೆ ಇಷ್ಟ ಅಂತ ಡಿವೈಡ್ ಆಗಿದ್ದಾವೆ ಅಲ್ಲಿ ಆರ್ ಕೆ ಅಂದರೆ ರಿಸರ್ವ್ ಕರ್ನಾಟಕ ಎಲ್ಲರಿಗೂ ಕೂಡ ಸಿಗುತ್ತೆ ಎಸ್ ಸಿ ಎಸ್ ಟಿ ಒ ಎಲ್ಲರಿಗೂ ಸಿಗುತ್ತೆ ಇಂತು ಸೀಟ್ಗಳು ಅಂತ ಡಿವೈಡ್ ಆಗಿರ್ತದೆ ಟೋಟಲ್ ಸೀಟ್ಗಳು ಬಂದ್ಬಿಟ್ಟು ಎಚ್ ಕೆ ಆರ್ ಕೆ ಅಂದರೆ ಎಲ್ಲರಿಗೂ ಸೇರಿಸಿ ಎಷ್ಟು ಸಿಗುತ್ತೆ ಅಂದರೆ ಇಪ್ಪತ್ತಾರು ಇಪ್ಪತ್ತಾರು ಈ ರೀತಿ ಕೊಟ್ಟಿದ್ದಾರೆ ಈ ರೀತಿ ನಿಮಗೆ ಸೀಟ್ ಸಿಗುತ್ತೆ ಇದು ಈ ರೀತಿ ಪ್ರೈವೇಟ್ ಕಾಲೇಜಲ್ಲಿ ಹೋಗುತ್ತೆ ಇಲ್ಲಿ ಮ್ಯಾನೇಜ್ಮೆಂಟು ಸಪ್ರೇಟ್ ದುಡ್ಡು ಕೊಟ್ಟು ಹೋಗ್ತೀರಾ ಎಸ್ ಕು ಇನ್ಕಮ್ ಯಾರು ಕಡಿಮೆ ಇದೆ ಅವ್ರಿಗೆ ಹೋಗ್ತೀರಾ ಕಮಿಂಟ್ಗೆ ಬಂದ್ಬಿಟ್ಟು ಕಮಿಂಟ್ಗೆ ಎಕ್ಸಾಮ್ ಮುಖಾಂತರ ನೀವು ಕೌನ್ಸಿಲಿಂಗ್ ಆರ್ಗೆ ಹೋಗ್ತೀರಾ ಇಷ್ಟು ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟ್ ಒಳಗಡೆ ನಿಮಗೆ ಈ ರೀತಿ ಕ್ಯಾಟಗರಿ ವೈಸ್ ಡಿವೈಡ್ ಆಗುತ್ತೆ ಪಿ ಬರ್ತಾರೆ ಸ್ಪೆಷಲ್ ಕ್ಯಾಂಡಿಡೇಟ್ಸ್ ಬರ್ತಾರೆ ಐಕಾ ಬರ್ತಾರೆ ನಿಮ್ಮದು ಆರ್ ಕೆ ರಿಸರ್ವ್ ಕರ್ನಾಟಕ ಬಂದರೂ ಕೂಡ ಅಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಒನ್ ಟು ಏ ಟು ಎ ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟ್ ಬರುತ್ತೆ ರೂರಲ್ ಕೂಡ ಕನ್ನಡ ಮೀಡಿಯಂ ಕೂಡ ಬರುತ್ತೆ ಎಸ್ ಎನ್ ಕೂಡ ಇನ್ಕಮ್ ಕಡಿಮೆ ಅವರಿಗೆ ಬರುತ್ತೆ ಇದನ್ನ ನೋಡ್ಕೊಳ್ಳಿ ನಿಮಗೆ ರೆಫರೆನ್ಸ್ ನೋಡ್ಕೊಳ್ಳಿ ಯಾವ್ಯಾವ ಕಾಲೇಜು ಅಷ್ಟು ಸೀಟ್ಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೆ ಇನ್ ಚಾರ್ಜ್ ಯಾವುದು ನಿಮಗೆ ಕೆ ಎನ್ ಎಸ್ ಸೀಟ್ಗಳು ಕೂಡ ಇರ್ತವೆ ಕ್ಯಾಟಗರಿ ಗೌರ್ಮೆಂಟ್ ಸೀಟ್ಗಳು ಕೂಡ ಎಷ್ಟಿದೆ ಮ್ಯಾನೇಜ್ಮೆಂಟು ಎನ್ ಆರ್ ಐ ಅದರ ಸೀಟ್ಗಳು ಕೂಡ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಐಡಿಯಾ ಬರುತ್ತೆ ಕಾಮೆಂಟ್ ಕೆ ಮ್ಯಾನೇಜ್ಮೆಂಟು ಎಸ್ ಎನ್ ಕ್ಯೂ ಟೋಟಲ್ ಗೌರ್ಮೆಂಟ್ ಸೀಟು ಈ ರೀತಿ ನಿಮಗೆ ಡಿವೈಡ್ ಸಬ್ ಡಿವೈಡ್ ಆಗಿರುತ್ತೆ ನೀವು ಜಸ್ಟ್ ಕಾಲ್ ಮಾಡೋ ನಿಮಗೆ ಐಡಿಯಾ ಬರುತ್ತೆ ನಿಮಗೆ ಇನ್ನೊಂದೇ ಪ್ರೈವೇಟ್ ಕಾಲೇಜಸ್ ನೋಡ್ತೀವಿ ನೋಡಿ ಎಲ್ಲ ಫೇಮ್ ಎಲ್ಲ ಕೂಡ ಸೇಮ್ ಎಸ್ ಎನ್ಕು ಕೂಡ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾರೆ ಕ್ಯಾಟಗರಿ ವೈಸ್ ಕೂಡ ಕೊಡ್ತಾರೆ ಕಮೆಂಟ್ಗೆ ಮುಖಾಂತರ ಕೊಡ್ತಾರೆ ಫೀಸ್ ನಿಮಗೆ ಬೇರೆ ಆಗುತ್ತೆ ಸಿ ಟಿ ಮುಖಾಂತರ ಹೋದರೆ ಸ್ವಲ್ಪ ಫೀಸ್ ಕಡಿಮೆ ಮ್ಯಾ ಕಮೆಂಟ್ಗೆ ಸ್ವಲ್ಪ ಜಾಸ್ತಿ ಮ್ಯಾನೇಜ್ಮೆಂಟ್ ಇನ್ನೂ ಜಾಸ್ತಿ ಎಸ್ ಎನ್ಕು ತೀರಾ ಕಡಿಮೆ ಆ ರೀತಿ ನಿಮಗೆ ಹೋಗುತ್ತೆ ನಿಮ್ಮದು ಸಿಟ್ಟು ಇದು ಆಗಿರುತ್ತೆ ಅಲ್ಲಿ ನಿಮಗೆ ಮೇಯ್ನಾಗಿ ನಿಮಗೆ ಎರಡು ಬರುತ್ತೆ ಒಂದು ಏಡೆಡ್ ಕಾಲೇಜ್ಗಳಲ್ಲಿ ನಿಮಗೆ ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ಗಳು ಇಂತಿಷ್ಟು ಅಂತ ಇರ್ತದೆ ಪ್ರೈವೇಟ್ ಸೀಟ್ಗಳು ಕೂಡ ಇರ್ತದೆ ಬಟ್ ಬರೀ ಪ್ರೈವೇಟ್ ಕಾಲೇಜುಗಳ ಏನಾಗುತ್ತೆ ಅಂದರೆ ನಾರ್ಮಲ್ ಪ್ರೈವೇಟ್ ಸೀಟ್ಗಳು ಕೂಡ ಇರ್ತವೆ ಅದರಲ್ಲಿ ಪ್ರೈವೇಟ್ ಫೀಸ್ ಮಾಮೂಲಿ ಒಂದು ಲಕ್ಷ ಪ್ಲಸ್ ಫೀಸ್ ಇದೆ ಆ ರೀತಿ ಇರ್ತದೆ ಗೌರ್ಮೆಂಟ್ ಏಡೆಡ್ ಕಾಲೇಜುಗಳಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಗೌರ್ಮೆಂಟ್ ಸೀಟ್ಗಳು ಕೂಡ ಇರ್ತವೆ ಅದರಲ್ಲಿ ನೀವು ಸೇಮ್ ಹೇಗೆ ನೀವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಓದ್ತೀರಾ ಅಷ್ಟೇ ಫೀಸ್ ಅಂದ್ಬಿಟ್ಟು ಗೌರ್ಮೆಂಟ್ ಏಡೆಡ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ಗಳು ಪಡ್ಕೊಂಡಿದ್ರೆ ಅಂಥವ್ರಿಗೆ ಸಿಗುತ್ತೆ ಇದು ಇವತ್ತು ವಿಡಿಯೋ ಥ್ಯಾಂಕ್ ಯು